ನಮಸ್ತೆ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಮಾಡಿ ತೋರಿಸೋ ರೆಸಿಪಿ ಕೊಲ್ಲಾಪುರಿ ಚಟ್ನಿ. ಕೊಲ್ಲಾಪುರಿ ಚಟ್ನಿ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ಮೊದಲನೆಯದಾಗಿ 1 ಕಪ್ ಬ್ಯಾಡಗಿ ಮೆಣಸಿನಕಾಯಿ, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, 1/2 ಟೇಬಲ್ಸ್ಪೂನ್ ಉಪ್ಪು, ಸ್ವಲ್ಪ ಲಿಂಬೆಹಣ್ಣಿನ ರಸ, 1 ಟೇಬಲ್ಸ್ಪೂನ್ ಗರಂ ಮಸಾಲ, 2 ಟೇಬಲ್ಸ್ಪೂನ್ ಎಣ್ಣೆಯನ್ನು ತೆಗೆದುಕೊಳ್ಳಿ. ಕೊಲ್ಲಾಪುರಿ ಚಟ್ನಿ ಮಾಡುವ ವಿಧಾನ: ಮೊದಲಿಗೆ 1 ಮಿಕ್ಸಿ ಜಾರಿನಲ್ಲಿ 1 ಕಪ್ ಬ್ಯಾಡಗಿ ಮೆಣಸಿನಕಾಯಿ ಹಾಕಿ, 1/2 ಟೇಬಲ್ಸ್ಪೂನ್ ಉಪ್ಪು ಹಾಕಿ, ಸ್ವಲ್ಪ ಶುಂಠಿ ಹಾಕಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಸಣ್ಣಗಾಗುವವರೆಗೆ ರುಬ್ಬಿಕೊಳ್ಳಿ. ಈ ರೀತಿ ರುಬ್ಬಿದ ನಂತರ 1 ಟೇಬಲ್ಸ್ಪೂನ್ ಗರಂ ಮಸಾಲ ಹಾಕಿ, 2 ಟೇಬಲ್ಸ್ಪೂನ್ ಎಣ್ಣೆ ಹಾಕಿ ಇನ್ನೂ ಸ್ವಲ್ಪ ರುಬ್ಬಿಕೊಳ್ಳಿ. ಈ ರೀತಿ ಸಣ್ಣಗಾಗುವವರೆಗೆ ರುಬ್ಬಿಕೊಂಡ ನಂತರ 1 ಟೇಬಲ್ಸ್ಪೂನ್ ಲಿಂಬೆಹಣ್ಣಿನ ರಸ ಹಾಕಿ ಇನ್ನೂ ಸ್ವಲ್ಪ ಸಣ್ಣಗಾಗುವವರೆಗೆ ರುಬ್ಬಿಕೊಂಡರೆ ಕೊಲ್ಲಾಪುರಿ ಚಟ್ನಿ ಸವಿಯಲು ರೆಡಿ. ಈ ಕೊಲ್ಲಾಪುರಿ ಚಟ್ನಿ ದೋಸೆ, ರೊಟ್ಟಿ, ಚಪಾತಿ ಜೊತೆಗೆ ಸವಿಯಲು ಚೆನ್ನಾಗಿರುತ್ತೆ. ಕೊಲ್ಲಾಪುರಿ ಚಟ್ನಿ ಮಾಡುವ ವಿಧಾನ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.